बहुत बहुत धन्यवाद। ब्यूरो रिपोर्ट न्यूज 18 कन्नड। ಇನ್ನು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ಕಳೆದ 75 ದಿನಗಳಿಂದ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರೈತರ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಲೆಬ್ರಿಟಿಗಳು ಮಾಡಿದ ಟ್ವೀಟ್ಗಳ ಕುರಿತು ತನಿಖೆ ನಡೆಸುವಂತೆ ಮಹಾರಾಷ್ಟ್ರ ಸರ್ಕಾರ ಗುಪ್ತಚರ ಇಲಾಖೆಗೆ ಆದೇಶಿಸಿದೆ. ರೈತರ ವಿಚಾರದ ಬಗ್ಗೆ ರಿಹಾನಾ ಟ್ವೀಟ್ ಮಾಡಿದ ನಂತರ ಸೆಲೆಬ್ರಿಟಿಗಳ ಸರಣಿ ಟ್ವೀಟ್ಗಳು ಮಾಡಿದ್ರು. ಒಬ್ಬ ಸೆಲೆಬ್ರಿಟಿ ಸ್ವತಃ ತಾನೇ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಉತ್ತಮ, ಆದರೆ ಸೆಲೆಬ್ರಿಟಿಗಳ ಒಂದೇ ರೀತಿಯ ಸರಣಿ ಟ್ವೀಟ್ ಅನುಮಾನಕ್ಕೆ ಕಾರಣವಾಗಿದ್ದು ಇದರ ಹಿಂದೆ ಬಿಜೆಪಿ ಕೈವಾಡ ಇದೆ ಅಂತ ಮಹಾರಾಷ್ಟ್ರ ಸರ್ಕಾರ ಆರೋಪ ಮಾಡಿದೆ. ರಾಜ್ಯದಲ್ಲಿ ಇನ್ಮುಂದೆ 31 ಜಿಲ್ಲೆಗಳು. ರಾಜ್ಯದ 31ನೇ ಜಿಲ್ಲೆಯಾಗಿ ವಿಜಯನಗರ ಅಸ್ತಿತ್ವಕ್ಕೆ ಬಂದಿದೆ. ಹೊಸ ಜಿಲ್ಲೆ ಉದ್ಭವ ಆಗ್ತಲೇ ಪರ ವಿರೋಧ ದನಿಗಳು ಎದ್ದಿವೆ. ಗಡಿನಾಡು ಬಳ್ಳಾರಿ ವಿಭಜನೆ. ರಾಜ್ಯದ 31ನೇ ಜಿಲ್ಲೆಯಾಗಿ ವಿಜಯನಗರ. ಹಂಪಿ ಹೊಸಪೇಟೆ ಡ್ಯಾಂ. ರಾಜಕೀಯ ಜಿದ್ದಾಜಿದ್ದಿಯ ನೆಲದಲ್ಲೀಗ ಹೊಸ ಜಿಲ್ಲಾ ರಚನೆ. ಬಳ್ಳಾರಿ ವಿಭಜನೆ ಮಾಡಿ ವಿಜಯನಗರ ಹೊಸ ಜಿಲ್ಲೆ ಮಾಡಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಹೊಸಪೇಟೆ ನೂತನ ಜಿಲ್ಲೆ, ವಿಜಯನಗರದ ಜಿಲ್ಲಾ ಕೇಂದ್ರವಾಗಲಿದೆ. ಹೊಸಪೇಟೆ, ಕೂಡ್ಲಿಗಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು, ಹೂವಿನಹಡಗಲಿ, ಹರಪನಹಳ್ಳಿ ತಾಲೂಕುಗಳು ವಿಜಯನಗರ ಜಿಲ್ಲೆಯ ವ್ಯಾಪ್ತಿಗೆ ಬರಲಿದೆ. ಬಳ್ಳಾರಿ, ಸಿರುಗುಪ್ಪ, ಕುರಗೋಡು, ಸಂಡೂರು ಮತ್ತು ಕಂಪ್ಲಿ ತಾಲೂಕುಗಳು ಬಳ್ಳಾರಿ ಜಿಲ್ಲೆಗೆ ಸೇರಲಿವೆ. ಬಹಳ ದಿನದ ಬೇಡಿಕೆ ಇದು ವಿಜಯನಗರ ಜಿಲ್ಲೆ ಆಗಬೇಕು ಅಂತ. ವಿಶೇಷವಾಗಿ ಆನಂದ್ ಸಿಂಗ್ ಅವರು ಇದರ ಪರವಾಗಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಿದ್ರು. ಯಾವ ತಾಲೂಕಿಗೆ ಅದು ಸಂಬಂಧ ಪಡ್ತೈತೋ ಆ ತಾಲೂಕಿನ ಜನರ ಮನವಿಗೆ ಸ್ಪಂದನೆಯನ್ನ ಮಾಡಿದಿರಿ. ಗಣಿ ಧಣಿಗಳಲ್ಲೇ ಹೊಸ ಜಿಲ್ಲೆಗೆ ಅಪಸ್ವರ. ಬಳ್ಳಾರಿ ವಿಭಜನೆ ವಿಚಾರವಾಗಿ ಗಣಿ ಧಣಿಗಳಲ್ಲೇ ಪರ ವಿರೋಧ ಚರ್ಚೆಯಾಗ್ತಾ ಇದೆ. ಸರ್ಕಾರದ ನಿರ್ಧಾರವನ್ನ ಸಮಾಜ ಕಲ್ಯಾಣ ಸಚಿವ ಬಿ ಶ್ರೀರಾಮುಲು ಸ್ವಾಗತಿಸಿದ್ದಾರೆ. ಇವತ್ತು ಬಳ್ಳಾರಿ ಜಿಲ್ಲೆಯನ್ನೆಲ್ಲ ಬೇರೆ ಏನಲ್ಲ, ವಿಜಯನಗರ ಜಿಲ್ಲೆಯನ್ನು ಬೇರೆ ಅಲ್ಲ, ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಬೇರೆ ಬೇರೆ ಆಗಿದ್ದರೂ ಕೂಡ ನಾವೆಲ್ಲರೂ ಅಖಂಡವಾದಿದ್ದಂತೆ ಅಂತ ತಿಳ್ಕೊಂಡು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ಅದರಲ್ಲಿ ಕಾರ್ಯ ತೊಡ್ಕೊಂಡು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಇಂದ್ರಸೇನಾ ರೆಡ್ಡಿಯಾದ ವಿಜಯನಗರದ ಸಿಂಗ್. ವಿಜಯನಗರ ಹೊಸ ಜಿಲ್ಲೆ ಅಧಿಕೃತವಾಗ್ತಲೇ ಜಿಲ್ಲಾ ರಚನೆಗೆ ಕಾರಣರಾದ ಸಚಿವ ಆನಂದ್ ಸಿಂಗ್ ಬೆಂಗಳೂರಿಂದ ಹೊಸಪೇಟೆಗೆ ಓಡೋಡಿ ಬಂದರು. ಹೆಲಿಪ್ಯಾಡ್ನಲ್ಲಿ ನೆಲದ ಮಣ್ಣಿಗೆ ಅಡ್ಡಡ್ಡ ಬಿದ್ದು ನಮಸ್ಕಾರ ಮಾಡಿದರು. ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಎಂಬ ಬಾವುಟ ಹಿಡಿದು ಕಾರ್ ಮೇಲೆ ಕೂತು ರೋಡ್ ಶೋ ಮಾಡಿದ್ರು. ದಾರಿಯುದ್ದಕ್ಕೂ ಬೆಂಬಲಿಗರು ಜೈಕಾರ ಹಾಕಿದ್ರು. ಈ ಮಧ್ಯೆ ಬಳ್ಳಾರಿ ವಿಭಜನೆ ಖಂಡಿಸಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಬಳ್ಳಾರಿ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ರಾಜಕಾರಣಿಗಳ ಸ್ವಾರ್ಥಕ್ಕಾಗಿ ಜಿಲ್ಲೆ ವಿಭಜನೆ ಮಾಡಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅನ್ನೋ ಆಕ್ರೋಶ ವ್ಯಕ್ತವಾಯಿತು. ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ. ಅವನು ಆ ಊರಿಗೆ ಹುಲಿ ತರ ಇದ್ದ. ಊರಿಂದ ಹೊರಗಡೆ ಹೊರಟ್ರೆ ಸಾಕು ಅವನನ್ನ ಸೋಲಿಸೋ ತಾಕತ್ತು ಯಾರಿಗೂ ಇರಲಿಲ್ಲ. ಅವನ್ ಕಾಲಿಟ್ರೆ ಚಿನ್ನ ಬೆಳ್ಳಿ ಲಕ್ಷ ಲಕ್ಷ ಹಣ ಗೆಲ್ತಾ ಇದ್ದ. ಆದ್ರೆ ಇವತ್ತು ಹುಲಿ ಬದುಕಿಲ್ಲ, ಊರೂರೇ ಕಣ್ಣೀರು ಹಾಕ್ತಾ ಇದೆ. ಕಾಲ್ ಕೆರೆದು ಒಂದ್ಸಲ ಓಡೋಕ್ ಶುರು ಮಾಡಿದ್ರೆ ಮುಗೀತು. ಜನ ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕ್ತಿರ್ಲಿಲ್ಲ. ಅವನು ಹೋಗಿದ್ದೇ ದಾರಿಯಾಗಿತ್ತು. ಆ ಚಿರತೆ ವೇಗ, ಹುಲಿ ಆರ್ಭಟ ನೋಡಿ ಜನ ಶಿಳ್ಳೆ ಚಪ್ಪಾಳೆ ಹೊಡಿತಾ ಇದ್ರು. ಆತ ಬೇರೆ ಯಾರೂ ಅಲ್ಲ, ಹಾವೇರಿ ಹುಲಿ ಅಂತಾನೆ ಫೇಮಸ್ ಆಗಿದ್ದ ಈ ಹೋರಿ. ಇದುವರೆವಿಗೂ ಈ ಹೋರಿ 300 ಗ್ರಾಂ ಚಿನ್ನ, 17 ಕೆಜಿ ಬೆಳ್ಳಿ ಗೆದ್ದಿದ್ದ.
ಸ್ಪರ್ಧೆಯಲ್ಲಿ ವಿಜೇತರಿಗೆ ಇಟ್ಟಿದ್ದ 17 ಬೈಕ್ಗಳು, ಫ್ರಿಡ್ಜ್ಗಳು, ಎತ್ತಿನ ಗಾಡಿ, ಲಕ್ಷ ಲಕ್ಷ ಹಣವನ್ನ ಬಾಚಿಕೊಂಡಿದ್ದ ಹಾವೇರಿಯ ರಾಣಿಬೆನ್ನೂರಿನ ದೆವ್ವ ಮರಿಯಪ್ಪನ ಮುದ್ದಿನ ಹೋರಿಯಿತು. ಬೆದರಿಸೋ ಸ್ಪರ್ಧೆಯಲ್ಲಿ ಹಾವೇರಿ ಹುಲಿ ಬಂದವನೆ ಅಂದ್ರೆ ಅಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ. ಆದ್ರಿವತ್ತು ಹುಲಿ ನೆನಪು ಮಾತ್ರ. ಹೌದು, ಉತ್ತರ ಕರ್ನಾಟಕದಲ್ಲಿ ಹಾವೇರಿ ಹುಲಿ ಅಂತಾನೆ ಹೆಸರಾಗಿದ್ದ ಹೋರಿ ಈಗ ಬದುಕಿಲ್ಲ. ಇಡೀ ಊರಿನ ಜನರೇ ಹೋರಿ ಸಾವಿಗೆ ಕಣ್ಣೀರ್ ಹಾಕ್ತಿದ್ದಾರೆ. ಹೋರಿ ಮಾಲೀಕ ಹಾವೇರಿ ದೆವ್ವ ಮರಿಯಪ್ಪ ದಂಪತಿಗೆ ಇಬ್ಬರು ಮಕ್ಕಳು. ಒಬ್ಬ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಇನ್ನೊಬ್ಬ ಈ ಹೋರಿ ಅಂತಾನೆ ಜನ ಮಾತಾಡ್ತಿದ್ರು. ಮನೆಯವರಿಗೂ ಹೋರಿ ಅಂದ್ರೆ ಪಂಚಪ್ರಾಣ. ಈ ಹೋರಿಗೆ ಕೋಟಿ ಕೋಟಿ ಬೆಲೆ ಕಟ್ಟಿ ಅದೆಷ್ಟೋ ಜನ ಖರೀದಿಗೂ ಬಂದಿದ್ರು. ಆದ್ರೆ ಮಾಲೀಕ ದೆವ್ವ ಮರಿಯಪ್ಪ ಕೊಟ್ಟಿರಲಿಲ್ಲ. ಮೊನ್ನೆ ಮೊನ್ನೆ ಶಿವಮೊಗ್ಗದ ಸ್ಪರ್ಧೆಯಲ್ಲಿ ಓಡಬೇಕಾದ್ರೆ ಕಾಲ್ ಜಾರಿ ಬಿದ್ದಿತ್ತು. ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ರು. ಆದ್ರೆ ಚಿಕಿತ್ಸೆ ಫಲಿಸದೆ ರಾತ್ರಿ ಜೀವ ಬಿಟ್ಟಿದೆ. ಇಡೀ ಊರಿನ ಜನ ಸಾವಿನ ಸುದ್ದಿ ಕೇಳಿ ಕೆಲಸ ಕಾರ್ಯ ಬಿಟ್ಟು ಬಂದ್ರು. ಅಂತಿಮ ಮೆರವಣಿಗೆ ಮಾಡಿ ಅಂತ್ಯಕ್ರಿಯೆ ನಡೆಸಿದ್ರು. ಈಗಿನ ಕಾಲದಲ್ಲಿ ಮನುಷ್ಯ ಸತ್ರೆ ಹತ್ತಿರಕ್ಕೂ ಬರಲ್ಲ. ಅಂಥದ್ರಲ್ಲಿ ಮೂಕ ಪ್ರಾಣಿಯ ಅಂತ್ಯಕ್ರಿಯೆಗೆ ಸಾವಿರಾರು ಜನ ಸೇರಿದ್ರು ಅಂದ್ರೆ ನಿಜಕ್ಕೂ ಹಾವೇರಿ ಹುಲಿ ಗ್ರೇಟ್. ಮಂಜುನಾಥ ತಳವಾರ, ನ್ಯೂಸ್ 18 ಕನ್ನಡ, ಹಾವೇರಿ. ಮತ್ತಷ್ಟು ಸುದ್ದಿ ನೋಡೋಣ.